ಯಾವ ಕುದುರೆ ನನಗೆ ಗೊತ್ತಿಲ್ಲ ಯಾವ ಕುದುರೆ. ಇಲ್ಲಿ ಒಂದು ಕುದುರೆ ಬಂದಿತ್ತ ಬಂದಿತ್ತ ನಿನಗೆ ಗೊತ್ತಿಲ್ಲ. ನಿನಗೆ ಸಾಧ್ಯ ಇಲ್ಲ ಆದ್ರೆ ಯಾರಾದ್ರೂ ಕಟ್ಟಿ ಕಟ್ಟಿದ್ರೆ ಗೊತ್ತಿಲ್ಲ ನಿನಗೆ. ಯಾರು ಕಟ್ಟಿ ಗೊತ್ತಿದ್ರೆ ಸತ್ಯ ಹೌದಾ? ಮಕ್ಕಳೆಲ್ಲ ಸುಳ್ಳು ಹೇಳ್ಬಾರ್ದು. ಯಾರಾದ್ರೂ ಹೇಳ್ಬೇಡ, ಯಾರಾದ್ರೂ ಹೇಳ್ಬೇಡ. ಕುದುರೆ ಬಂದಿತ್ತು ಬಂದ್ರೆ ಅದನ್ನು ಕಟ್ಟಿದ್ಯಾ? ಅದನ್ನು ಯಾರಲ್ಲಿ ಹೇಳ್ಬೇಡ, ಹೇಳ್ಬೇಡ. ಹೆದರಿಕೆ ಹೌದಾ ಅಯ್ಯ? ಹೆದರ್ಬೇಡ, ಅದನ್ನು ಕಟ್ಟಿದ್ದು ನಾನೇ. ನಾನೇ ಹೆದರ್ಬೇಡ ಅಂತ ಹೇಳಿದ್ದೇನೆ. ಹೆದರದು ಯಾಕ? ನೀನು ಹುಲಿ ಮರಿಯ? ಇದು ಕಟ್ಟಿದ್ದೆ ನೀನೇ ಕಟ್ಟಿದ್ದ? ನಾನೇ ಕಟ್ಟಿದ್ದು. ನಿನಗೆ ಓದಲಿಕ್ಕೆ ಬರ್ತದಪ್ಪ? ಓದಲಿಕ್ಕೆ ಬರ್ತದೆ ಯಾಕೆ? ಕುದುರೆಯನ್ನು ಬಂದಿದ್ದೀಗ ಓದ್ಬೇಕ ನಾವು? ಅದರ ಹಣೆ ಏನಂದ್ರೆ ಏಕನೇ ಇತ್ತು. ಹೊಳಿತಿತ್ತು. ಬಿಡಿಸಿದ್ಯಾ? ಬಿಡಿಸಿದೆ. ಓದಲಿಕ್ಕೆ ಬರ್ತದ? ಓದಿದ್ಯಾ? ಓದದ ಮತ್ತೆ ನಮ್ಮ ಗುರುಗಳು ನಮಗೆ ಹೇಳಿಕೊಡ್ಲಿಲ್ವ? ನಿಮಗೆ ಓದಲಿಕ್ಕೆ ಬರ್ತದೆ? ಓದಲಿಕ್ಕೆ ಬರ್ತದೆ. ನಿನಗೆ ಬರ್ತದೆ? ನನಗೆ ಓದಲಿಕ್ಕೆ ಆಗುದಿಲ್ಲ, ಬರಲಿಕ್ಕೆ ಬರ್ತದೆ. ಹೌದಾ? ಬರಲಿಕ್ಕೆ ಬರ್ತದೆ. ಬರಲಿಕ್ಕೆ ಬರ್ತದೆ. ನಿನಗೆ ಕಣ್ಣೆಲ್ಲ ಸರಿ ಕಾಣ್ತದೆ? ಅದಕ್ಕೆ ಆಗುದಿಲ್ಲ, ಓದಲಿಕ್ಕೆ ಬರುದಿಲ್ಲ ಅಂತಲ್ಲ, ಬರುದು ಆಗುದಿಲ್ಲ. ಹಾಗಾದ್ರೆ ನೀನು ಬರ್ದದ್ದು ಇನ್ನೊಬ್ರು ಓದ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಬೇಕಾದ್ರೆ ಓದಿಕೊಳ್ಳಿ ನನಗೆ. ಹಾಗೆ ಅಯ್ಯ, ಓದುವುದನ್ನು ಓದಿದ್ದೇನೆ. ಏನಾಯ್ತು? ಏನು ಅಯ್ಯೋ, ನಿನ್ನ ತಲೆಗೆ ಬಡಿತೇನೆ. ಏನ್ ಹೇಳಿದ್ರು? ಶಕ್ತಿಗಾರರು, ಶಕ್ತಿವಂತರು. ಶಕ್ತಿ ಉಂಟು ಹಾಗಾದ್ರೆ ಅದನ್ನು ಓದಿದ್ದೇನೆ. ಸಮರ ಸಮರ್ಥನು. ಕುದುರೆಯನ್ನು ಕಟ್ಟಿದ್ರೆ ಪರಿಣಾಮ ಹಾಗಾಗುತ್ತದೆ. ಹೌದಾ? ಸಮರ ಸಂಭವಿಸುತ್ತದೆ, ಸಮರ ಮಾಡಬೇಕಾಗುತ್ತದೆ. ಅಯ್ಯ, ನೀನು ಹೇಳಿದ್ದನ್ನೆಲ್ಲ ನಾನು ಓದಿದ ಮೇಲೆ, ಆಮೇಲೆ ಆಲೋಚಿಸಿದ ಮೇಲೆ ಕುದುರೆಯನ್ನು ಕಟ್ಟಿದ್ದು. ನಾನು ಹೇಳಿದ್ದಲ್ಲ ನಾಲ್ಕು ಕಾಲಿನ ಕುದುರೆ ಅಂತ. ಆದರೂ ಅದನ್ನು ಓದಿದ್ದೇನೆ. ಆಮೇಲೆ ಬೆಟ್ಟು ಮಾಡಬೇಕಾಗುತ್ತೆ, ಅದನ್ನು ಓದಿದ್ದೇನೆ. ಹುಟ್ಟಿ ಮೂರು ಶುಕ್ರವಾರ ಕಳೆಯಲಿಲ್ಲ ನೀನು. ಅದು ಅದರಲ್ಲಿ ಮೂರ ಅಂಬಟೆಯಷ್ಟು ಉದ್ದ ಇಲ್ಲ. ನಿನಗೆ ಸ್ವಲ್ಪ ಹುಚ್ಚು ಉಂಟು. ಪುಟ್ಟ ಬಾಲಕ ಕಟ್ಟಿ ಆದ್ಮೇಲೆ ಬಿಡುವ ಒಂದು ಯೋಚನೆ ಮಾಡುವುದಿಲ್ಲಲ್ಲ. ಯಾಕೆ ನಿನ್ನದೆಲ್ಲ ಒದ್ದೆ ಆಗ್ಬೇಕು? ಈಗ ಎಷ್ಟು ಒದ್ದೆ ಆಗ್ಬೇಕ ನನಗೆ ಗೊತ್ತಿಲ್ಲ. ಏ, ಹಾಗಾದ್ರೆ ನಿನ್ನಲ್ಲಿ ಯಾವ ಕರ್ಮಕ್ಕೆ ಇಷ್ಟು ಹೊತ್ತು ಮಾತನಾಡಿತ್ತು? ಕುದುರೆ ಕಾವಲುಗಾರ ನಾನೇ. ಕಾವಲುಗಾರ ನೀನ? ಇಲ್ಲಿ ಬಾಲ್ಲ ಕುದುರೆ. ಈಗ ನಮ್ಮಿ ಪೂದೋಟಕ್ಕೆ ಬರುವಾಗ ನೀನಲ್ಲಿದ್ದೆ. ನಾನು ಮರದಡಿಯಲ್ಲಿ ಏನ್ ಮಾಡ್ತಿದ್ದೆ? ನಾನು ವಿಶ್ರಾಂತಿ ಪಡಿತಾ ಇದ್ದೆ. ನನಗೆ ನಿದ್ದೆ ಬರಲಿಲ್ಲ ಮಾತ್ರ. ವಿಶ್ರಾಂತಿ ಪಡಿತಿದ್ದೆ. ಕುದುರೆ ಎಲ್ಲಿ ಹೋಯ್ತು ಅಂತ ಗೊತ್ತಾಗಲಿಲ್ಲ ಅಲ್ವಾ? ಯಾವ ಕರ್ಮಕ್ಕಿದೆ ಕಾವಲು ಭಟ? ಅದ ಕಾವಲು ಭಟ ಅಂದ್ರೆ ಕುದುರೆ ಎಲ್ಲಿ ಹೋಗುತ್ತದೆ, ಏನು ಮಾಡ್ತದೆ ಅಂತ ನಾನು ವರದಿ ಒಪ್ಪಿಸುದು ಮಾತ್ರ. ನಮ್ಮ ಇಚ್ಛೆಯಂತೆ ಕುದುರೆ ಹೋಗುದಲ್ಲ. ಹೌದಾ? ಅಲ್ಲೇ ಹೋಗೆಂದು ಹೇಳೋದಿಲ್ಲ, ನಾವು ದಾರಿ ತೋರಿಸೋದಿಲ್ಲ. ದೈವದಿಚ್ಛೆಯಂತೆ ಅದು ಸಾಗುವುದು ಕಾಣಿರೋ. ಈಗ ದೈವದಿಚ್ಛೆಯಂತೆ ಅದು ಇಲ್ಲಿ ಬಂದು ನಮ್ಮ ಹೂದೋಟ ಎಲ್ಲ ಹಾಳಾಯಿತು ನೋಡು. ಅದಕ್ಕಾಗಿ ನಾನು ಕಟ್ಟಿದೆ ನೋಡು. ದೈವದಿಚ್ಛೆ ಅಂತ ಅಂದ್ರೆ ದೇವರೇ ಇಲ್ಲಿ ಅದನ್ನು ಭರಿಸಿದ್ದು ಅಂತ. ಹಾಗಾದ್ರೆ ಅದು ಕಟ್ಟಿದ್ದು ದೇವರಿಚ್ಛೆ ಇರ್ಬೋದು. ಅಲ್ಲ, ನೀನು ಹೇಳಿದ್ರು ದೇವರಿಚ್ಛೆ ಅಂದ್ರೆ ನನ್ನದು ಯಾಕೆ ದೇವರಿಚ್ಛೆ ಆಗುದಿಲ್ಲ? ಅದು ಆಗುದಿಲ್ಲ, ಅದು ಇದು ದೊಡ್ಡವರ ದೊಡ್ಡಾಟ ಆಯ್ತು. ದೊಡ್ಡಾಟ? ಸಣ್ಣಾಟ ಅಲ್ಲ. ಹೌದಾ? ಅದಲ್ಲ, ನಾನು ನಿಮ್ಮ ದೊಡ್ಡಾಟಕ್ಕೆ ಸೇರಿಕೊಳ್ಳುವ ಅಂತ. ಮಕ್ಕಳ ಬೇಡ ಬೇಡ, ನಿಮ್ಮೊಂದಿಗೆ ಸೇರಿದ್ರೆ ಸ್ವಲ್ಪ ಅನುಭವ ಆದಿತ್ತಂತ. ನಾನು ಹೇಳಿದಾಗಿ ಕೇಳುದಿಲ್ವ? ಮತ್ತೆ ಏನಾದ್ರೂ ಹೀಗೆ ಅಂಗೈಯಲ್ಲಿ ಭವಿಷ್ಯ ನೋಡಿಕೊಂಡು ಹೀಗೆ ರಾತ್ರಿ ಅದು ಕಳೆದ್ರೆ ಉಂಟಲ್ಲ ಆಯುಷ್ಯ. ಆದ್ರೆ ಇದೆಲ್ಲ ಬೇಡ, ಬರುದಿದ್ರೆ ಆದ್ರೆ ಕುದುರೆ ಅಲ್ಲ. ಈಗ ನಾನು ಬರ್ಬೇಕಾದ್ರೆ ಒಂದು ಷರತ್ತು. ಈಗ ನಿನ್ನ ಒಡೆಯ ಇದ್ದಾನಲ್ಲ, ಅವನು ನನ್ನೊಂದಿಗೆ ಕಾದಾಡ್ಬೇಕು. ನನ್ನನ್ನು ಗೆದ್ದ ಅಂತ ಆದ್ರೆ ನಾನು ಬರ್ತೇನೆ. ಆಗ್ಲಿಕ್ಕೆ ಯಾಕೆ ನಮಗೆ ಇಬ್ಬರಿಗೆ ಅದೇ ತಿಳಿಸ್ಬೋದು. ಹೌದಾ? ಇಲ್ಲೊಬ್ಬ ಕುದುರೆ.